ಮೇಡಮ್ ರೇಟ್ ಜಾಸ್ತಿ ಆಗಿದೆಯಲ್ಲ ಈಗ, ಅದಕ್ಕೆ ನಿಮ್ಗಳಿಗೆ ಹೆಣ್ಮಕ್ಳಿಗೆ ಅಂತಾನೆ ಅಕ್ಷಯ ತೃತೀಯ ಪರವಾಗಿ ಒಂದ್ ಸ್ವಲ್ಪ ಕಮ್ಮಿ ಮಾಡಿದಿರಲ್ಲ, ಸೊ ಏನ್ ಪ್ಲಾನ್ಸ್ ಇದೆ? ಸದ್ಯಕ್ಕೆ ಏನು ತಗೊಂಡಿಲ್ಲ ಮೇಡಮ್, ಮೊನ್ನೆ 3 months ಬ್ಯಾಕ್ ತಗೊಂಡಿದೀವಿ, ಈಗ ಸದ್ಯಕ್ಕೆ ಏನು ಪ್ಲಾನ್ ಇದೆ? ಅಕ್ಷಯ ತೃತೀಯ ದಿನ ಏನ್ ತಗೋತೀರಾ? ನಮ್ಮ ಯಜಮಾನ್ ಏನ್ ಕೊಡಿಸ್ತಾರ ಅದ್ ತಗೋಬೇಕು. ಸರ್ ಏನ್ ಕೊಡಿಸ್ತೀರಾ? ಉಡುಗೊರೆಯಾಗಿ ನೋಡೋಣ ಮೇಡಮ್, ಅವಾಗ ಏನ್ ಮೈಂಡಿಗೆ ಬರುತ್ತೋ ಅದು ಕೊಡ್ಸೋಣ. ಪ್ಲಾನ್ ಮಾಡಿದ್ರಾ? ಈಗಲೇ ಪ್ಲಾನ್ ಮಾಡಬಾರ್ದು ಮೇಡಮ್. ಪ್ಲಾನ್ ಮಾಡಿದ್ರೆ ಇದು ಕೊಡಿಸ್ಬೇಕು, ಇದು ಕೊಡಿಸ್ಬೇಕು ಅನ್ಸುತ್ತೆ. ಅವಾಗ ಹೋದ್ರೆ ಯಾವ್ದು ಬೇಕಾದ್ರೆ ತಗೊಬೋದು, ಅಲ್ಲಿ ಹೋದ್ರೆ ಯಾವ್ದು ಬೇಕಾದ್ ತಗೊಬೋದು. ಡಿಮ್ಯಾಂಡ್ ಮಾಡ್ತಾರೆ ತುಂಬಾ, ಡಿಮ್ಯಾಂಡ್ ಮಾಡ್ತಾರೆ. ಮಾಡೋ ಮೇಡಮ್, ಒಡವೆ ಅಂದ್ರೆ ಅವರೇ ಡಿಮ್ಯಾಂಡ್ ಮಾಡೋದು. ನಮ್ಮ ಹತ್ರ ಜಾಸ್ತಿ ಇರುತ್ತೆ, ಅವ್ರ ಹತ್ರ ಜಾಸ್ತಿ ಇರುತ್ತೆ ಒಡವೆ. ಹಂಗಾದ್ರೆ ನಿಮ್ ಪರ್ಟಿಕ್ಯುಲರ್ ಆಗಿ ಯಾವ್ದು ಐಡಿಯಾ ಇಲ್ಲ, ಅದೇ ತಗೋತೀರಾ, ಪರ್ಚೇಸ್ ಮಾಡ್ತೀರಾ? ಸೊ ಅದ್ರ ಮೇಲೆ ನಂಬಿಕೆ ಇದೆಯಾ? ಅಕ್ಷಯ ಆ ತರ ಏನಿಲ್ಲ, ಮಾಮೂಲಿ ತಗೊಂತೀವಿ. ಡಬಲ್ ಆಗುತ್ತೆ ಮೇಡಮ್, ಆ ತರ ಏನಿಲ್ಲ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು.